ಹಲೋ ಇವರೊಂದಿಶಿ ಜೇ ಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಐಸ್ಲೆ ಆ್ಯಪ್ನಲ್ಲಿ ಯಾವ ರೀತಿ ಅಕೌಂಟನ್ನು ಕ್ರಿಯೇಟ್ ಮಾಡ್ಕೋಬೇಕಂತ ಚರ್ಚೆ ಮಾಡೋಣ ಇಲ್ಲಿ ಕೆಲವು ಜನರಿಗೆ ಡೀಟೇಲ್ಸ್ನ ಫಿಲ್ ಮಾಡುವಲ್ಲಿ ತುಂಬಾ ತೊಂದರೆ ಆಗ್ತಾ ಇತ್ತು ಕಮೆಂಟ್ಗಳು ಇತ್ತು ಸ್ನೇಹಿತರೆ ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದ ಕೊಂಡ್ರಿಗೆ ನೋಡಿ ಎಲ್ಲವೂ ಕೂಡ ಅರ್ಥ ಆಗುತ್ತೆ ಹಾಗೆ ನಮ್ಮ ಚಾನಲ್ ಮೊಟ್ಟ ಮೊದಲು ಹೊಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಐಸಿ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಓಪನ್ ಮಾಡಿದ್ದೀನಿ ಮಾಡಿದ ತಕ್ಷಣ ಇಲ್ಲಿ ಯಾವ ರೀತಿ ಬರುತ್ತೆ ಅಂತ ಎಲ್ಲವನ್ನು ಕೂಡ ಇಲ್ಲಿ ಹೇಳ್ತೀನಿ ಇಲ್ಲಿ ಲಾಗಿನ್ ವಿತ್ ಫೋನ್ ನಂಬರ್ ಅಂತ ಮೊಟ್ಟ ಮೊದಲು ಕ್ಲಿಕ್ ಮಾಡ್ಬೇಕಾಗತ್ತೆ ಮಾಡ್ಕೊಂಡ್ಮೇಲೆ ನಮ್ಮ ಫೋನ್ ನಂಬರ್ನ ಹಾಕಬೇಕಾಗುತ್ತೆ ಇಲ್ಲಿ ನೋಡಿ ಫೋನ್ ನಂಬರ್ನ ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಬೇಕು ನಂತರದಲ್ಲಿ ನಮ್ಮ ನಂಬರ್ಗೆ ಒ ಟಿ ಪಿ ಬರುತ್ತೆ ಅದು ಆಟೋಮೆಟಿಕ್ಕಾಗಿ ತಗೊಳ್ಳದೇ ಇದ್ದರೆ ನೀವೇ ಹಾಕಿಬಿಟ್ಟು ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿ ನಂತರ ಅದರಲ್ಲಿ ಫಸ್ಟ್ ನೇಮು ಇಮೇಲ್ ಐ ಡಿ ಹಾಗೆ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೋಬೇಕು ಮೇಲ್ ಆಫ್ ಇಮೇಲ್ ಅಂತ ಆ ಡೇಟ್ ಆಫ್ ಬರ್ತನ ಹಾಕಬೇಕಾಗುತ್ತೆ ಹಾಗೂ ಲೊಕೇಶನ್ ಇದು ಆಟೋಮೆಟಿಕ್ಕಾಗಿ ತಗೊಳ್ಳುತ್ತೆ ನಾನು ಎಲ್ಲ ಡಿಟೇಲ್ಸ್ನ ಫಿಲ್ ಮಾಡ್ತೀನಿ ಇಲ್ಲಿ ಏನಾಗುತ್ತೆ ಅಂದರೆ ನೀವು ಡಿವೈಸ್ ಲೊಕೇಶನ್ನ ಆನ್ ಮಾಡಬೇಕು ಅಥವಾ ಜಿ ಪಿ ಎಸ್ ಅಂತ ಏನಿರುತ್ತೆ ಅದನ್ನು ಆನ್ ಮಾಡ್ಕೊಂಡ್ರೆ ಇದು ಆಟೋಮೆಟಿಕ್ಕಾಗಿ ನಿಮ್ಮ ಲೊಕೇಶನ್ನ ತಗೊಳುತ್ತೆ ಸ್ವಲ್ಪ ವೇಟ್ ಮಾಡಬೇಕು ತೊಗೊಳದೇ ಇದ್ದರೆ ಇನ್ನು ನೋಡಿ ಈ ರೀತಿ ತಗೊಳತ್ತೆ ಆಟೋಮೆಟಿಕ್ಕಾಗಿ ನಂತರದಲ್ಲಿ ಇಲ್ಲಿ ಆರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಕ್ಲಿಕ್ ಮಾಡಿದ ಮೇಲೆ ಮುಂದಿನ ಒಂದು ಪ್ರೊಸೀಜರ್ ಇಲ್ಲಿ ಓಪನ್ ಆಗುತ್ತೆ ಯಾವುದೇ ಒಂದು ಸ್ಟೆಪ್ ಬಿಟ್ಟರೂ ಕೂಡ ಇಲ್ಲಿ ಮುಂದಿನ ಒಂದು ಓಪನ್ ಆಗೋಲ್ಲ ಮುಂದಿನ ಪ್ರೊಸೀಜರು ಇಲ್ಲಿ ಆರ್ ಯು ಟ್ವೆಂಟಿ ಏಯ್ಟ್ ಇಯರ್ಸ್ ಅಂತ ಹೇಳ್ತಾ ಇದೆ ನಾನು ಕನ್ಫರ್ಮ್ ಮಾಡ್ತೀನಿ ನಂತರದಲ್ಲಿ ಇಲ್ಲಿ ಒಂದು ನಾಲ್ಕು ಫೋಟೋಗಳನ್ನ ಹಾಕುವಂಥ ಆಪ್ಷನ್ ಇಲ್ಲಿ ಕಾಣ್ತಾ ಇದೆ ಇಲ್ಲಿ ಮಿನಿಮಮ್ ಎರಡು ಫೋಟೋಸ್ಗಳನ್ನು ನಾವು ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ನೋಡಿ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಪರ್ಮಿಷನ್ಗೆಲ್ಲೋ ಮಾಡಿ ನಂತರದಲ್ಲಿ ಇಲ್ಲಿ ಗ್ಯಾಲ್ರಿಯಿಂದ ನೀವು ಯಾವುದಾದ್ರೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ನಾನು ಒಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಅಪ್ಲೋಡ್ ಮಾಡಿ ಮತ್ತು ಪಕ್ಕದಲ್ಲಿ ಮತ್ತೊಂದು ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೊಂದು ಫೋಟೋನ ನಾನು ಅಪ್ಲೋಡ್ ಮಾಡ್ತೀನಿ ನೀವು ನಾಲ್ಕು ಫೋಟೋ ಅಪ್ಲೋಡ್ ಮಾಡ್ಬೋದು ಇಲ್ಲಿ ಮಿನಿಮಮ್ ಎರಡು ಫೋಟೋ ಅಂತೂ ಅಪ್ಲೋಡ್ ಮಾಡಲೇಬೇಕು ಇಲ್ಲಿ ನೋಡಿ ಗ್ಯಾಲ್ರಿಯಿಂದ ನಾನು ಒಂದು ಮತ್ತೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಇಲ್ಲಿ ನೋಡಿ ಈ ರೀತಿ ಎರಡು ಫೋಟೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಅರೋ ಮಾರ್ಕ್ ಮೇಲೆ ಮತ್ತೆ ಕ್ಲಿಕ್ ಮಾಡ್ತೀನಿ ಮಾಡಿದ ಮೇಲೆ ವಾಟ್ಸಪ್ರ ಹೈಟ್ ಅಂದರೆ ನಿಮ್ಮ ಹೈಟ್ ಎಷ್ಟು ಫುಟು ಎಷ್ಟು ಇಂಚಿದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡಿ ಐದು ಫುಟು ಆರು ಇಂಚ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಸಿಂಗಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಂತರದಲ್ಲಿ ಇವರ್ ಫೇತ್ ಅಂದರೆ ನಮ್ಮ ಧರ್ಮವನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಮದರ್ ಟಂಗ್ ಅಂದರೆ ಒಂದು ಮಾತೃಭಾಷೆಯನ್ನು ಸೆಲೆಕ್ಟ್ ಮಾಡಬೇಕು ನಾನು ಕನ್ನಡವನ್ನೇ ಸೆಲೆಕ್ಟ್ ಮಾಡ್ತೀನಿ ಯಾಕೆಂದರೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಡೂ ಯು ಸ್ಮೋಕ್ ಅಂತ ಕೇಳ್ತಾ ಇದೆ ನಾನು ಸ್ಮೋಕ್ ಮಾಡೋದಿಲ್ಲ ಅದಕ್ಕಾಗಿ ನೋ ಅಂತ ಸೆಲೆಕ್ಟ್ ಮಾಡ್ತೀನಿ ನೀವು ಮಾಡಿದರೂ ಕೂಡ ನೋ ಅಂತ ಸೆಲೆಕ್ಟ್ ಮಾಡ್ಬೋದು ನೋ ಪ್ರಾಬ್ಲಮ್ ಇಲ್ಲಿ ನೀವು ಡ್ರಿಂಕ್ ಮಾಡ್ತೀರಾ ಅಂತ ಕೇಳ್ತಾ ಇದೆ ಇಲ್ಲಿ ನೋಡಿ ಕೆಲವೊಂದು ಜನರಿಗೆ ಇಲ್ಲೂ ಕೂಡ ಕನ್ಫ್ಯೂಸ್ ಆಗುತ್ತೆ ನೀವು ಡ್ರಿಂಕ್ ಮಾಡದೇ ಹೋದರೆ ಕೆಳಗಡೆ ಇರುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕು ಪ್ಲಾನಿಂಗ್ ಟು ಕಿಟ್ ಅಂದರೆ ನಾನು ಈಗ ಬಿಡೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅಂತ ಏನು ನಿಮ್ಮ ಒಂದು ಅಂಶಿಕೆ ಇದ್ದರೆ ಅದನ್ನು ನೀವು ಹಾಕ್ಬೋದು ಇಲ್ಲಿ ನೋಡಿ ಟಿ ಟು ಟು ಟೇಲರ್ ಅಂದರೆ ನೀವು ಸಂಪೂರ್ಣವಾಗಿ ನೀವು ಕುಡಿಯೋದಿಲ್ಲ ಅಂತ ಅರ್ಥ ಅದನ್ನೇ ನೀವು ಸೆಲೆಕ್ಟ್ ಮಾಡಿಕೊಳ್ಳಿ ಮಾಡಿದ ಮೇಲೆ ಡಿಡ್ ಯು ಸ್ಟಡಿ ಅಂತ ಬರ್ತಾ ಇದೆ ಇಲ್ಲಿ ನೀವು ನಿಮ್ಮ ಒಂದು ಸ್ಟಡಿನ ಯಾವ ಯಾವ ಒಂದು ಎಲ್ಲಿವರೆಗೂ ನೀವು ಓದಿದರೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಅದರಂತ ಸೆಲೆಕ್ಟ್ ಮಾಡ್ತೀನಿ ಹೈಯೆಸ್ಟ್ ಕ್ವಾಲಿಫಿಕೇಷನ್ ಇದೆ ನೋಡಿ ಇಲ್ಲಿ ನನ್ನದು ಯಾವುದು ಕೂಡ ಕ್ವಾಲಿಫಿಕೇಷನ್ ಇಲ್ಲ ಅದರಂತ ನಾನು ಸೆಲೆಕ್ಟ್ ಮಾಡ್ತೀನಿ ವಿಚ್ ಇಂಡಸ್ಟ್ರಿ ಯಾವ ವರ್ಕ್ ಅಂತ ಬರ್ತಾ ಇದೆ ನೀವು ಯಾವ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡ್ತೀರಾ ಅಂತ ಕೇಳ್ತಾ ಇದೆ ಇಲ್ಲಿ ನೀವು ಹುಡುಕೊಳ್ಳಿ ನೀವು ನಿಮ್ಮ ಕ್ಷೇತ್ರವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಮ್ಯಾನುಫ್ಯಾಕ್ಚರಿಂಗ್ನಲ್ಲಿ ಕೆಲಸ ಮಾಡ್ತೀನಿ ಅದಕ್ಕಾಗಿ ಮ್ಯಾನುಫ್ಯಾಕ್ಚರಿಂಗ್ ಅಂತ ಕೆಲ್ ಆಯ್ಕೆ ಮಾಡಿದ್ದೀನಿ ಯುವರ್ ಇಯರ್ಸ್ ಆಫ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ ಬರ್ತಾ ಇದೆ ಏನಾದರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಇದ್ದರೆ ಇಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ನೋಡಿ ಲಿಬರಲ್ ಕನ್ಸರ್ವೇಟಿವ್ ಅಂತ ಇದೆ ಸಂಪ್ರದಾಯವಾದಿ ಅಥವಾ ಉದಾರವಾದಿ ಇದರಲ್ಲಿ ಎರಡು ಎರಡರಲ್ಲಿ ಒಂದನ್ನು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಇಲ್ಲಿ ಸಂಪ್ರದಾಯವಾದಿ ಅಂತ ಸೆಲೆಕ್ಟ್ ಮಾಡ್ತೀನಿ ಮೇಲ್ಔಟ್ ಆರ್ಡರ್ ಇನ್ ಅಂತ ಎರಡು ಇಲ್ಲಿ ನೋಡಿ ನೀವು ಇದೀಗ ಲೇಬರಲ್ ಅಂತ ಕೂಡ ಸೆಲೆಕ್ಟ್ ಮಾಡ್ಕೋಬೋದು ನಾನು ಲೇಬರಲ್ ಮಾಡ್ತೀನಿ ಓಕೆ ಇಲ್ಲಿ ಮೇಲ್ಔಟ್ ಆರ್ಡರ್ ಇನ್ ಅಂತ ಇದೆ ನೀವು ಊಟವನ್ನು ಹೊರಗಡೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಥವಾ ಆರ್ಡ್ರ್ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೇಳ್ತಾ ಇದೆ ಹೊರಗಡೆ ಅಂತ ನಾನು ಸೆಲೆಕ್ಟ್ ಮಾಡಿದ್ದೀನಿ ಇಲ್ಲಿ ಹ್ಯಾಂಡಿಮ್ಯಾನ್ ಅಥವಾ ಡ್ಯೂಟಿ ಸೆಲ್ಫ್ ಅಂದರೆ ಕೈಯಾಳು ಅಥವಾ ಡ್ಯೂಟಿ ವರ್ಸಲ್ಫ್ ಅಂದರೆ ನಾವು ಸ್ವತಃ ಮಾಡ್ಕೊಳ್ಳೋದು ಅದರಲ್ಲಿ ನಾವು ಸ್ವತಃ ಅಂತಲೇ ಸೆಲೆಕ್ಟ್ ಮಾಡ್ಕೋಣ ಕೈಯಾಳು ಅಂತ ಬೇಡ ಲಾಜಿಕಲ್ ಅಥವಾ ಎಮೋಷ್ನಲ್ ಅಂತ ಇದೆ ಲಾಜಿಕಲ್ ಅಂದರೆ ತಾರ್ಕಿಕ ಎಮೋಷ್ನಲ್ ಅಂದರೆ ಒಂದು ಎಮೋಷ್ನಲ್ ಅಂತ ಲಾಜಿಕ್ ಅಂತಲೇ ನಾನು ಸೆಲೆಕ್ಟ್ ಮಾಡ್ಕೋತೀನಿ ಡಿಪ್ಲೊಮಸಿ ಅಥವಾ ಬ್ರೂಟಲ್ ಹಾನೆಸ್ಟಿ ಅಂತ ಇದೆ ಇಲ್ಲಿ ನಾನು ಬ್ರೂಟಲ್ ಹಾನೆಸ್ಟಿ ಅಂತ ಸೆಲೆಕ್ಟ್ ಮಾಡ್ಕೋತೀನಿ ಅಂದರೆ ಕ್ರೂರ ಪ್ರಾಮಾಣಿಕ ಅಂದಂಗೆ ಹಾಗೆ ಇದು ಡೌಟ್ ಕ್ಲಿಯರ್ ಆಯಿತು ಇನ್ನು ಮುಂದಿನ ಒಂದು ಸ್ಟೆಪ್ ಏನಿದೆ ಅಂತ ನೋಡಿ ಅಷ್ಟೇ ಡಿಸೈನ್ಸ್ ಫಾರ್ ಇಸ್ ಅರೌಂಡ್ ದ ವರ್ಲ್ಡ್ ಅಂತ ಬಂತು ಓಕೆ ಇಲ್ಲಿ ಕಂಟಿನ್ಯೂ ಅಂತ ಇಲ್ಲಿ ಕ್ಲೆಕ್ಟ್ ಮಾಡ್ತೀನಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದ ಮೇಲೆ ಏನಾಗುತ್ತೆ ಇಲ್ಲಿ ನೋಡಿ ಈಗ ಆ್ಯಪ್ಲಿಕೇಶನ್ ಅನ್ನೋದು ಓಪನ್ ಆಯಿತು ಇಲ್ಲಿ ನೋಡಿ ಕೆಲವೊಂದಿಷ್ಟು ಇಲ್ಲಿ ಹಾಗೆ ಇಲ್ಲಿ ಫೋಟೋಸ್ಗಳು ಇಲ್ಲಿ ಪ್ರೊಫೈಲ್ಗಳು ತೋರಿಸ್ತಾ ಇರುತ್ತೆ ಅದನ್ನು ನಾವು ಇಲ್ಲಿ ನೋಡಿ ಪಕ್ಕದಲ್ಲಿ ಪ್ರೊಫೈಲ್ ಅಂತ ಒಂದು ಐಕನ್ ಇರುತ್ತೆ ಅಲ್ಲಿ ಇನ್ನೊಂದೆರಡು ಸ್ಟೆಪ್ ಇದೆ ಸ್ನೇಹಿತರೆ ಅದನ್ನು ಕೂಡ ಹೇಳ್ಬಿಡ್ತೀನಿ ಈಗಲೇ ಇಲ್ಲಿ ಈ ಕಡೆ ಇದೆ ನೋಡಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಕ್ಲಿಕ್ ಮಾಡ್ಕೊಂಡ್ಮೇಲೆ ಈ ರೀತಿ ನಮ್ಮ ಪ್ರೊಫೈಲಲ್ಲಿ ಶೋ ಆಗುತ್ತೆ ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ ಇಲ್ಲಿ ಮೈ ಸ್ಟೋರಿ ಅಂತ ಇದೆ ಹಾಗೂ ಐಸ್ ಬ್ರೇಕರ್ ಅಂತ ಇದೆ ಮೈ ಸ್ಟೋರಿನಲ್ಲಿ ನೀವು ಏನಾದರೂ ಒಂದು ನಿಮ್ಮ ಒಂದು ನಿಮ್ಮ ಬಗ್ಗೆ ಏನಾದರೂ ಕೆಲವೊಂದಿಷ್ಟು ಲೈನ್ಗಳನ್ನ ಈ ರೀತಿ ಬರೀಬೇಕು ನೀವು ಏನಾದರೂ ಬರೀರಿ ನಾನು ಗೂಗಲ್ನಿಂದ ಕಾಪಿ ಮಾಡಿದ್ದು ಅದು ನನ್ನ ಸ್ವಂತ ಲೈನ್ ಅಲ್ಲ ಇಲ್ಲಿ ನೋಡಿ ಇಲ್ಲಿ ನಂತರದಲ್ಲಿ ಐಸ್ ಬ್ರೇಕರ್ ಅಂತ ಇದೆ ಇಲ್ಲಿ ಯಾವುದಾದ್ರೂ ಒಂದು ಲೈನನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕು ನಾನು ಹಾಗೆ ಯಾವುದಾದ್ರೂ ಸೆಲೆಕ್ಟ್ ಮಾಡ್ತಾ ಇದ್ದೀನಿ ನೀವು ಸ್ವಲ್ಪ ಓದಿ ನೀವು ನೋಡಿಬಿಟ್ಟು ನಿಮಗೆ ಒಂದು ಮ್ಯಾಚ್ ಆಗುವಂಥ ಲೈನನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮತ್ತೆ ಏನಾದರೂ ನೀವು ಬರಿಬೇಕಾಗುತ್ತೆ ಬರೆದ್ರೆ ಬರಿಬೋದು ಇಲ್ಲಾಂದರೆ ಸೇವಂತ ಹಾಗೆ ಕ್ಲಿಕ್ ಮಾಡಿಬಿಡ್ತೀನಿ ಏನಾದರೂ ಒಂದು ಬರೆದ್ಬಿಟ್ಟು ಇಲ್ಲಿ ನೋಡಿ ಈ ಎರಡು ಸ್ಟೆಪ್ ಇಲ್ಲಿ ಕಂಪ್ಲೀಟ್ ಆಯಿತು ಇಲ್ಲಿ ನೋಡಿ ಕಂಪ್ಲೀಟ್ ಆಯಿತು ಇಲ್ಲಿ ಇಂಟ್ರೆಸ್ಟಸ್ ಅಂತ ಇದೆ ಇಂಟ್ರೆಸ್ಟ್ಗಳನ್ನ ಹಾಕ್ಬೇಕಾಗುತ್ತೆ ಇಲ್ಲಿ ಹಾಂ ಇಲ್ಲಿ ನೋಡಿ ಇಲ್ಲಿ ಬುಕ್ಸು ಹಾಗೆ ಇಲ್ಲಿ ಸ್ಪೋರ್ಟ್ಸು ಸಿನಿಮಾ ಅದು ಇದು ಮ್ಯೂಸಿಕ್ ಅಂತ ಇದೆ ಇಲ್ಲಿ ನಿಮಗೆ ಬುಕ್ಸ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಕುಕ್ಕಿಂಗ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಫಿಟ್ನೆಸ್ನಲ್ಲಿ ಎಷ್ಟು ಇಂಟ್ರೆಸ್ಟ್ ಇದೆ ಹಾಗೆ ಈ ಮ್ಯೂಸಿಕ್ನಲ್ಲಿ ಎಂಥ ಈ ರೀತಿ ನೀವು ಎಲ್ಲವನ್ನು ಇಲ್ಲಿ ಸ್ವಲ್ಪ ಸೆಲೆಕ್ಟ್ ಮಾಡ್ಕೋಬೇಕು ನಿಮ್ಮ ಒಂದು ಇಂಟ್ರೆಸ್ಟ್ನ ಅನುಗುಣವಾಗಿ ಮಾಡ್ಕೊಳ್ಳಿ ಹಂಗೆ ಇಲ್ಲ ನೋಡಿ ಶಾಪಿಂಗ್ ಬಗ್ಗೆ ಹಾಗೆ ಇಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಬೇಡ ನಾನು ಸ್ಪೋರ್ಟ್ಸ್ ಆಡೋದೇ ಇಲ್ಲ ಟ್ರಾವೆಲ್ ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಸಿನಿಮಾ ಸ್ವಲ್ಪ ಹಂಗೆ ಟೆಲಿವಿಷನ್ ಸ್ವಲ್ಪ ಹಾಗೆ ಗೇಮಿಂಗ್ ಸ್ವಲ್ಪ ಸೇವ್ ಅಂತ ಕ್ಲಿಕ್ ಮಾಡ್ತೀನಿ ಸೇವ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮ್ಮ ಪ್ರೊಫೈಲ್ ಅನ್ನೋದು ಸೇವ್ ಆಗುತ್ತೆ ಇಲ್ಲಿ ನೋಡಿ ಈಗ ನಮ್ಮ ಒಂದು ಇಂಟ್ರೆಸ್ಟ್ಗಳು ಸೇವ್ ಆಯಿತು ಇಲ್ಲಿ ನೋಡಿ ಈಗ ಇಷ್ಟ ಆಯಿತು ಇಲ್ಲಿ ಪ್ರಿವ್ಯೂ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಪ್ರೊಫೈಲ್ನ ನೀವು ನೋಡ್ಬೋದು ಇಲ್ಲಿ ನೋಡಿ ಇಷ್ಟು ನಾನು ಡಿಟೇಲ್ಸ್ನ ಹಾಕಿದ್ದೀನಿ ನೀವು ನಾಲ್ಕು ಫೋಟೋಗಳನ್ನ ಮೊಟ್ಟ ಮೊದಲು ಇಲ್ಲಿ ಅಪ್ಲೋಡ್ ಮಾಡಿದರೆ ನಾಲ್ಕು ಫೋಟೋ ಇಲ್ಲಿ ಶೋ ಆಗ್ತಾ ಇತ್ತು ನಾನು ಎರಡು ಫೋಟೋ ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಕೆಳಗಡೆ ವೆರಿಫೈ ಮಾಡಬೇಕಾಗುತ್ತೆ ಪ್ರೊಫೈಲ್ನ ಇಲ್ಲಿ ಗೆಟ್ ವೆರಿಫೈಡ್ ಅಂತ ಆಪ್ಷನ್ ಇದೆ ಇಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ಮೊಟ್ಟ ಮೊದಲು ಅದಕ್ಕಿಂತ ಮೊದಲು ಇಲ್ಲಿ ಎಡಿಟ್ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಇನ್ನೊಂದು ಆಪ್ಷನ್ನ ಹೇಳ್ತೀನಿ ಇಲ್ಲಿ ಕಂಜರ್ ಬ್ಯಾಡ್ಜ್ ಅಂತ ಇದೆ ಅಂದರೆ ಇದನ್ನು ಆನ್ ಮಾಡಬೇಕಂದ್ರೆ ನಾವು ಪ್ರೀಮಿಯಮ್ನ ಖರೀದಿ ಮಾಡಬೇಕು ನೋಡಿ ದುಡ್ಡು ಕೊಡಬೇಕಾಗತ್ತೆ ಇದನ್ನು ನೀವು ಬೇಕಾದರೆ ಮಾಡ್ಕೋಬೋದು ನಾನು ಸದ್ಯಕ್ಕೆ ಹಂಗೆ ನಿಮಗೆ ತೋರಿಸಿದೆ ಅಷ್ಟೇ ಇಲ್ಲಿ ಕ್ಲೋಸ್ ಮಾಡಿಬಿಡ್ತೀನಿ ಬೇಡ ಬೇಡ ಇದು ನಂತರದಲ್ಲಿ ನೀವು ಪ್ರೊಫೈಲನ್ನು ವೆರಿಫೈ ಮಾಡಬೇಕು ಅಂದರೆ ಇಲ್ಲಿ ಏನು ಮಾಡಬೇಕು ಅಂತ ಹೇಳ್ತೀನಿ ನೋಡಿ ಗೆಟ್ ವೆರಿಫೈಡ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇದಕ್ಕೆ ಪ್ರೊಫೈಲ್ ವೆರಿಫೈ ಮಾಡೋದಕ್ಕೆ ದುಡ್ಡು ಹತ್ತಲ್ಲ ಇಲ್ಲಿ ಟೇಕ್ ಸೆಲ್ಫಿ ಮೇಲೆ ಕೇವಲ ಒಂದು ಸೆಲ್ಫಿನ ಮಾತ್ರ ಕೊಡಬೇಕಾಗುತ್ತೆ ಟೇಕ್ ಸೆಲ್ಫಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ ಈ ರೀತಿ ಒಂದು ಸೆಲ್ಫಿನ ತೊಗೋಬೇಕಾಗತ್ತೆ ಸೆಲ್ಫಿನ ಅಂತ ಕ್ಲಿಕ್ ಮಾಡಿಬಿಟ್ಟು ನಮ್ಮ ಒಂದು ಸೆಲ್ಫಿನ ಇಲ್ಲಿ ತಗೋಬೇಕಾಗುತ್ತೆ ತಗೊಂಡ್ಬಿಟ್ಟು ಇಲ್ಲಿ ನೋಡಿ ಯು ಆರ್ ವೆರಿಫೈಡ್ ಅಂತ ಬಂತು ಈಗ ನಮ್ಮ ವೆರಿಫಿಕೇಷನ್ ಅನ್ನೋದು ಸಕ್ಸಸ್ಫುಲ್ ಆಯಿತು ಇನ್ಮೇಲೆ ನೀವು ಯಾವುದೇ ಒಂದು ಪ್ರೊಫೈಲ್ಗೆ ಕನೆಕ್ಟ್ ಆಗ್ಬೋದು ಆಗಬೇಕಾದ್ರೂ ಕೂಡ ಇಲ್ಲಿ ದುಡ್ಡು ಹತ್ತುತ್ತೆ ಹಂಗೆ ಆಗೋದಿಲ್ಲ ಇಲ್ಲಿ ನೋಡಿ ಆಯಿತು ಮತ್ತೇನು ಕ್ಯಾನ್ಸಲ್ ಮಾಡ್ತೀನಿ ಇಲ್ಲಿ ನೋಡಿ ಯಾವುದಾದ್ರೂ ನೀವು ಒಂದು ವ್ಯಕ್ತಿಗೆ ನೀವು ಕನೆಕ್ಟ್ ಮಾಡಬೇಕಂದ್ರೆ ಆ ವ್ಯಕ್ತಿ ಒಂದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನಿಮ್ಗೆ ಯಾವತ್ತೆ ನೋಡಿ ಅಲ್ಲಿ ನಾವು ಪ್ರೀಮಿಯಮ್ನ ಖರೀದಿ ಮಾಡಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ನಾವು ಮೆಸೇಜನ್ನ ಮಾಡಬೇಕು ಅಂದರೆ ಪ್ರೀಮಿಯಮ್ನ ಖರೀದಿಸಬೇಕು ಇಲ್ಲಿ ನೋಡಿ ಏನಾದರೂ ಒಂದು ಬಿಟ್ಟು ಮೆಸೇಜ್ ಮಾಡಿ ಮಾಡೋದಕ್ಕೆ ನೋಡ್ತೀನಿ ಇಲ್ಲಿ ನೋಡಿ ಮೆಸೇಜ್ ಮಾಡೋದಕ್ಕೆ ಹೋದರೆ ಇಷ್ಟು ನೀವು ದುಡ್ಡನ್ನು ಕೊಟ್ಬಿಟ್ಟು ಪ್ರೀಮಿಯಂನ ಖರೀದಿ ಮಾಡಿ ಅಂತ ಹೇಳ್ತದೆ ನೀವು ಬೇಕಾದರೆ ಮಾಡ್ಕೋಬೋದು ನಾನು ಇಷ್ಟಕ್ಕೆ ಸ್ಟಾಪ್ ಮಾಡ್ತೀನಿ ಇಲ್ಲಿ ನೋಡಿ ಗೆಟ್ ಪ್ರೀಮಿಯಮ್ ಅಂತ ಕ್ಲಿಕ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ತೋರಿಸ್ತೀನಿ ಪೇಮೆಂಟ್ ಮೆನು ಯಾವ ರೀತಿ ಇರುತ್ತೆ ಅಂತ ಇಲ್ಲಿ ನೋಡಿ ಈ ರೀತಿ ಪೇಮೆಂಟ್ ಮೆನು ಇಲ್ಲಿ ಓಪನ್ ಆಗುತ್ತೆ ಇಲ್ಲಿ ಯಾವುದೇ ನೀವು ಮೆಥಡ್ನಲ್ಲಿ ಪೇಮೆಂಟನ್ನು ಮಾಡ್ಬೋದು ಹಾಗೆ ಸ್ನೇಹಿತರೆ ನೀವು ಪೇಮೆಂಟ್ನ ಮಾಡೋದಾದರೆ ಮಾಡ್ಬೋದು ಹಾಗೆ ಸ್ನೇಹಿತರು ಕೊಟ್ಟರು ಮಾಹಿತಿ ಸಂಪೂರ್ಣವಾಗಿ ನಿರ್ಪಣ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೆ ಬಗ್ಗೆ ಏನಾದರೂ ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ತಿಳಿಸಿ ಮುಂದೆ ನೋಡಿದ್ರೆ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಸ್ನೇಹಿತರೆ ಅಲ್ಲಿವರೆಗೂ ಟೇಕ್ ಕೇರ್